ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನೀಶ್ರೀ. ಈಗ ಯಾರು ಇಳಿಸಿದ್ರು ಕುಮಾರಸ್ವಾಮಿ? ಕುಮಾರಸ್ವಾಮಿಗೆ ಒಬ್ಬರು ಚೀಫ್ ಮಿನಿಸ್ಟ್ರು ಅಂತ ನಾವು ಮಾತಾಡ್ತೀವಿ. ಇದೇ ಯೋಗೇಶ್ವರ, ಅಶ್ವತ್ಥ ನಾರಾಯಣ, ಅಶೋಕ ಎಲ್ಲ ಸೇರಿ ಇಳಿಸಿದ್ರಲ್ಲ, ಹಾಗೇನಾಗಿರುವುದಿಲ್ಲ. ಶಿವಮೊಗ್ಗ ಇವೆಲ್ಲ ಸೇರಿ ಇಳಿಸಿದ್ರು, ಯಡಿಯೂರಪ್ಪ ಎಲ್ಲ ಸೇರಿ ಕುಮಾರಸ್ವಾಮಿ ಇಳಿಸಿದ್ರ. ಇಳಿಸಿದವ್ರು ಅವರು, ಕೊನೆ ಕಾಂಗ್ರೆಸ್ ಅವರು ಇಳಿಸಿದ್ರು ಅಂತ ಸಿದ್ದರಾಮಯ್ಯ ಈಗ ನನ್ನ ಮೇಲೆ ಆರೋಪ ಮಾಡೋದೇ ಜನ ಒಪ್ಪಾರ. ಆರೋಪ ಮಾಡಿದ್ರು ಜನ ಒಪ್ಪಾರ, ಜನ ಒಪ್ಪಬೇಕಲ್ಲ ಅದಕ್ಕೆ. ಅಲ್ಲ ರೀ, ನಾನು ಡೆಪ್ಯೂಟಿ ಸಿ ಎಂ, ನಮ್ಮ ಪಕ್ಷದ ಅಧ್ಯಕ್ಷ, ಜನಕ್ಕೆ ನಮ್ಮ ಸಮಾಜಕ್ಕೆ ಅವ್ರಿಗೆಲ್ಲ ಯಾರು ಅವ್ರಿಗೆಲ್ಲ ಗೊತ್ತಿದೆ. ಸಮಾಜಕ್ಕೂ ಸಹಾಯ ಮಾಡ್ಬೋದು, ದೇಶಕ್ಕೂ ಸಹಾಯ ಮಾಡ್ಬೋದು, ಸರ್ಕಾರಕ್ಕೂ ಸಹಾಯ. ಸರ್ಕಾರದಿಂದ ಅವ್ರ ಏನಿದೆ, ಮಠಕ್ಕೆ ಏನು ಸಮಸ್ಯೆ ಇದೆ, ನಮ್ಮ ಜನಕ್ಕೆ ಅವಕಾಶಗಳಿರ್ಬೋದು, ಎಲ್ಲ ಕೂಡ ನಾವು ಮಾಡೋ ಅವಕಾಶ ಇದೆ. ನಾವು ಮಾಡಿದ ಬೆಟ್ಟ ಯೋಚನೆ ಮಾಡ್ಕೊಂಡು ಎಲ್ಲ ನಾಲ್ಕು ವರ್ಷ ಆದಮೇಲೆ ಯೋಚನೆ ಮಾಡ್ತೀವಿ. ಈಗ ಸೆಂಟ್ರಲ್ ಗೌರ್ಮೆಂಟ್ ಇತ್ತಲ್ಲ, ಅವ್ರಿಗೆ ಏನಾಯಿತು? ಈಗ ನಿರ್ಮಲಾ ಸೀತಾರಾಮ್ ಪಾಪ ಹೆಣ್ಮಗಳು ಹೇಳ್ಕೊಂಡು ಅವ್ರದ್ದು ನಾವು ಬರಗಾಲಕ್ಕೆ ಬಿಟ್ಕೊಳ್ಳಿ ಅಂತ ಇವ್ರೇನು ಮಾತಾಡ್ತಾರೆ ಬರಗಾಲಕ್ಕೆ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.